ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ದಸರಾ ಉತ್ಸವದಲ್ಲಿ ಆದಿಕವಿ ಪಂಪನವರ ಸ್ತಬ್ಧ ಚಿತ್ರ ಮೆರವಣಿಗೆ ತಪ್ಪಾಗಿ ಚಿತ್ರಿಸಿದ್ದಾರೆ. ಹಣೆಗೆ ವಿಭೂತಿ ಹಾಗೂ ಕೈಯಲ್ಲಿ ಕೊರಳಲ್ಲಿ ರುದ್ರಾಕ್ಷನ ಹಾಕಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ, ಕರ್ನಾಟಕ ರಾಜ್ಯ ಜೈನ ಮಹಾಕೂಟದಿಂದ ಆಗ್ರಹ. ಇಂಡಿ ಪಟ್ಟಣದಲ್ಲಿ ರೌಡಿಗಳು ಬಾಲ ಬಿಚ್ಚುವಂತಿಲ್ಲ, ಬಿಚ್ಚಿದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು. ರೌಡಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ ಶಹರ ಠಾಣೆಯ ಪಿಎಸ್ಐ ಮಲ್ಲಪ್ಪ ಪೂಜಾರಿ. ಎಂಇಎಸ್ ಕರಾಳ ದಿನಾಚರಣೆ ಆಚರಿಸಲು ಅನುಮತಿ ನೀಡಬಾರದು, ಕರಾಳ ದಿನಾಚರಣೆ ಆಚರಿಸುವುದರಿಂದ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ. ಬೆಳಗಾವಿಯಲ್ಲಿ ವಿಶ್ವ ನಿರ್ಮಾಣ ಸೇನೆಯಿಂದ ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ಅಕ್ಟೋಬರ್ 20ರಂದು ರೋಟರಿ ಪರಿವಾರ ಆಫ್ ಬೆಳಗಾವಿ ಮತ್ತು ಮಹೇಶ್ವರಿ ಯುವ ಸಂಘ, ಸಾಧುಸ್ವಾಮಿ ಮಿಷನ್, ಪುಣೆ ರೋಟರಿ ಕ್ಲಬ್, ಇಚಲಕರಂಜಿ ಸಹಯೋಗದೊಂದಿಗೆ ಬೆಳಗಾವಿಯಲ್ಲಿ ಉಚಿತ ಅಂಗಾಂಗ ಜೋಡಣೆ ಶಿಬಿರ ನಡೆಯಲಿದೆ ಎಂದು ರೋಟರಿ ಆಫ್ ಮಿಡ್ಟೌನ್ ಅಧ್ಯಕ್ಷ ಅಶೋಕ್ ಮಳಗಲಿ ಹೇಳಿದರು. ಖಾಸಗಿ ಹೋಟೆಲ್ವೊಂದರಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ 20ರಂದು ರೋಟರಿ ಪರಿವಾರ ಆಫ್ ಬೆಳಗಾವಿ ಹಾಗೂ ಮಹೇಶ್ವರಿ ಯುವ ಸಂಘ, ಸಾಧುಸ್ವಾಮಿ ಮಿಷನ್, ಪೋನೆ ರೋಟರಿ ಕ್ಲಬ್ ಆಫ್ ಇಚಲಕರಂಜಿ ಸಹಯೋಗದೊಂದಿಗೆ ಉಚಿತ ಆರ್ಟಿಫಿಷಿಯಲ್ ಅಂಗಾಂಗ ಜೋಡಣೆ ಕ್ಯಾಂಪ್ ನಡೆಯಲಿದೆ. ಅಕ್ಟೋಬರ್ 20ರಂದು ನಡೆಯುವ ಈ ಉಚಿತ ಕ್ಯಾಂಪ್ ಬೇಕೆ ಮಾಡೆಲ್ ಶಾಲೆ ಆವರಣದಲ್ಲಿ ನಡೆಯಲಿದೆ. ಈ ಉಚಿತ ಅಂಗಾಂಗ ಜೋಡಣೆ ಕ್ಯಾಂಪ್ನಲ್ಲಿ 500ಕ್ಕೂ ಹೆಚ್ಚು ವಿಶೇಷವಾಗಿ ಜನರು ಇದರ ಲಾಭ ಪಡೆಯಲಿದ್ದು, ಗೋವಾ, ಪುನಾ ಸೇರಿದಂತೆ ಅನೇಕ ಕಡೆಗಳಿಂದ ಜನ ಬರಲಿದ್ದಾರೆ. ಶಿಬಿರದ ದಿನದವರೆಗೂ ನೋಂದಣಿ ಮಾಡಿಕೊಳ್ಳಲು ಅವಕಾಶವಿದ್ದು, ಹೆಚ್ಚಿನ ಜನರು ಸೌಲಭ್ಯ ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜೇಶ್, ಜೀವನ್, ಜಯಸಿಂಹ, ಡಾಕ್ಟರ್ ಪ್ರಕಾಶ್, ಸ್ವಾತಿ ಉಪಾಧ್ಯಾಯ ಸೇರಿದಂತೆ ಅನೇಕರು ಇದ್ದರು. ಇನ್ನರ್ವಿಲ್ ಕ್ಲಬ್, ರೋಟರಿ ಕ್ಲಬ್ ಹಾಗೂ ಮಹೇಶ್ವರಿ ಯುವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 20/10/2019 ಬೆಳಗಾವಿಯ ಬಿಕೆ ಮಾಡಲ್ ಹೈಸ್ಕೂಲ್ನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಕೃತಕ ಕೈಕಾಲು ಅಂಗಗಳ ಜೋಡಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಆ ಜೋಡಣಾ ಶಿಬಿರದಲ್ಲಿ ಬರುವಂತಹ ಎಲ್ಲಾ ಫಲಾನುಭವಿಗಳಿಗೆ ಅಂಗವಿಕಲದಿಂದ ಬಂದಂತ ಅಂಗಾಂಗಗಳನ್ನು ಅವರಿಗೆ ನಾವು ಸಾಧು ವಾಸವಾಣಿ ಮಿಷನ್ ಪುಣೆ ಅವರ ಸಂಪೂರ್ಣವಾಗಿ ಉಚಿತವಾಗಿ ಎಲ್ಲ ಕೈಕಾಲು ಅಂಗಾಂಗಗಳನ್ನ ಅವರು ನೀಡ್ತಾ ಇದ್ದಾರೆ. ಅವರ ಒಂದು ಸಹಯೋಗದೊಂದಿಗೆ, ಉಳಿದ ಎಲ್ಲಾ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೆಳಗಾವಿಯಲ್ಲಿ ಒಂದು ಬೃಹತ್ವಾದಂತ ಉಚಿತ ಕೈಕಾಲು ಜೋಡಣಾ, ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಒಂದು ಯೋಜನೆಯ ವೆಚ್ಚ ಸುಮಾರು 20 ಲಕ್ಷ ರೂಪಾಯಿ ಆಗಬಹುದು ಅಂತ ಅಂದಾಜು ಇಟ್ಕೊಂಡಿದ್ದೀವಿ. ಆ ಅಂದಾಜನ್ನ ಎಲ್ಲಾ ಕ್ಲಬ್ನವರು ಮತ್ತು ಸೇವಾ ಸಂಸ್ಥೆಯವರು ನಾವು ಕೂಡಿ ಅದನ್ನ ಖರ್ಚನ್ನು ಭರಿಸ್ತಾ ಇದ್ದೀವಿ. ಈ ಒಂದು ಈಗಾಗಲೇ ನಮ್ಮಲ್ಲಿ 500ಕ್ಕಿಂತ ಹೆಚ್ಚಿನ ಜನ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ಆ ದಿನ ಬಂದರು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಮುತ್ತಿಗೆರೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಮಂಡ್ಯ ಮುತ್ತುಗೆರೆ ಗ್ರಾಮ ಪಂಚಾಯತಿಯ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮಿ ಎಂಆರ್ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ರಶ್ಮಿ ಹೆಚ್ಎಸ್ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸದಸ್ಯರಾದ ಸಿದ್ದೇಗೌಡ ಕೊಪ್ಪಲು, ನಾಗರಾಜ್, ನಂದಹಳ್ಳಿ ರುಕ್ಮಿಣಿ ಸೇರಿದಂತೆ ಅನೇಕರು ಇದ್ದರು. ನೂತನವಾಗಿ ವಿಧಾನ ಪರಿಷತ್ತಿನ ಸಹಕಾರಿ ಮುಖ್ಯ ಸಚೇತಕರಾಗಿ ಆಯ್ಕೆಯಾದ ಮಹಂತೇಶ್ ಕವಟಗಿಮಠ ಅವರಿಗೆ ಚಿಕ್ಕೋಡಿ ಬಿಜೆಪಿ ಘಟಕದ ವತಿಯಿಂದ ಅಭಿನಂದನಾ ಸಮಾರಂಭ ನಡೆಯಿತು. ಸಭೆಯಲ್ಲಿ ಮಹಾಂತೇಶ್ ಕವಟಗಿಮಠ ಅವರಿಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕರ ಸಬಲೀಕರಣ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗೃಹ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅಭಿನಂದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಬಸವಪ್ರಸಾದ್ ಜೊಲ್ಲೆ, ಪಕ್ಷದ ಮುಖಂಡರು, ಗಣ್ಯರು, ಕಾರ್ಯಕರ್ತರು ಭಾಗವಹಿಸಿದರು. ಕುಡಿದ ಅಮಲಿನಲ್ಲಿ ಕಿಡಿಗೇಡಿಗಳು ಕರ್ತವ್ಯ ನಿರತ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮೇಲೆ ಹಲ್ಲೆ ಮಾಡಿರುವ ಘಟನೆ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗಿ ತಾಲೂಕಿನ ಹಂದಿಗನೂರು ತಾಂಡಾ ಬಳಿ ನಡೆದಿದೆ. ವಿಜಯಪುರದಿಂದ ಹುಣಶಾಳ ಗ್ರಾಮಕ್ಕೆ ಹೊರಟಿರುವ ಬಸ್ ಅದೇ ಮಾರ್ಗದಲ್ಲಿ ಹೋಗುತ್ತಿದ್ದ ಕಾರು ತಮಗೆ ಮುಂದೆ ಹೋಗಲು ಬಸ್ಸಿನ ಚಾಲಕ ದಾರಿ ಬಿಟ್ಟಿಲ್ಲ ಎಂದು ಕುಪಿತಗೊಂಡ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಿಡಿಸಲು ಮುಂದಾದ ಪ್ರಯಾಣಿಕರ ಮೇಲೂ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಪ್ರಯಾಣಿಕರು ಹಲ್ಲೆ ಮಾಡಿದವರನ್ನ ಹಿಡಿದು ಥಳಿಸಿದ್ದಾರೆ. ಇನ್ನು ದೇವರಹಿಪ್ಪರಿಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಕರ್ನಾಟಕ
ಕರ್ನಾಟಕ ರಾಜ್ಯೋತ್ಸವದ ದಿನ ಕರಾಳ ದಿನಾಚರಣೆ ಆಚರಿಸುವ ಪುಂಡಾಟಿಕೆ ಮೆರೆಯುವ ಎಂಇಎಸ್ಗೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಅವರು, ಗಡಿ ಭಾಗದ ಬೆಳಗಾವಿಯಲ್ಲಿ ಕನ್ನಡಿಗರ ಹಬ್ಬವಾದ ಕರ್ನಾಟಕ ರಾಜ್ಯೋತ್ಸವವನ್ನು ನವೆಂಬರ್ 1 ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ, ಆದರೆ ಅದೇ ದಿನ ಎಂಇಎಸ್ ಕರಾಳ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಕರ್ನಾಟಕಕ್ಕೊಂದು ಕಪ್ಪು ಚುಕ್ಕೆಯಾಗಿದೆ. ಆದ್ದರಿಂದ ಈ ಬಾರಿ ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆಗೆ ಜಿಲ್ಲಾಡಳಿತ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷ ಶಾನವಾಜ್ ಮುಲ್ಲಾ ಮಾತನಾಡಿ, ಕನ್ನಡಿಗರು ಹಾಗೂ ಮರಾಠಿಗರು ಒಗ್ಗಟ್ಟಾಗಿದ್ದು ಸೌಹಾರ್ದತೆಯ ಜೀವನ ನಡೆಸುತ್ತಿರುವ ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆಯ ರಾಜಕೀಯ ಕುತಂತ್ರಕ್ಕಾಗಿ ಕರಾಳ ದಿನಾಚರಣೆ ಆಚರಿಸುತ್ತಾ ಬಂದಿದೆ. ಈ ಬಾರಿ ಅದಕ್ಕೆ ಅನುಮತಿ ನೀಡಬಾರದು ಮತ್ತು ಆ ಸಂಘಟನೆಯನ್ನು ರಾಜ್ಯದಿಂದಲೇ ನಿಷೇಧಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆ ಅಯೂಬ್ ಪಿರ್ಜಾದೆ, ಕೃಷ್ಣಪ್ಪ ಪೂಜಾರಿ, ಸುಭಾಷ್ ಸೇರಿದಂತೆ ಅನೇಕರು ಇದ್ದರು. ನವೆಂಬರ್ 1 ಏನು ಕರಾಳ ದಿನಾಚರಣೆಯನ್ನು ಎಂಇಎಸ್ ಸಂಘಟನೆ ಆಚರಿಸುತ್ತದೆ, ಅದನ್ನು ನಿಷೇಧ ಮಾಡಬೇಕು ಹಾಗೂ ಆ ಸಂಘಟನೆಯನ್ನು ರಾಜ್ಯಾದ್ಯಂತ ನಿಷೇಧ ಮಾಡಬೇಕು ಹಾಗೂ ಇಲ್ಲಿ ನಾವು ಮರಾಠಿ ಭಾಷಿಗರು, ಕನ್ನಡ ಭಾಷಿಗರು, ಉರ್ದು ಭಾಷಿಗರು ಎಲ್ಲರೂ ನಾವು ಸ್ನೇಹದಿಂದ ಸೌಹಾರ್ದದಿಂದ ಇದ್ದೇವೆ. ಆದರೆ ಇವರು ರಾಜಕೀಯ ತಮ್ಮ ಬೆಳೆ ಬೆಳೆಸಲಿಕ್ಕೆ ನಮ್ಮಲ್ಲಿಯನ್ನೇ ಒಡಕು ಹುಟ್ಟಿಸಿ ಇಂಥ ಕೆಲಸವನ್ನು ಮಾಡುತ್ತಾರೆ. ಆದ್ದರಿಂದ ನಾಡದ್ರೋಹಿ ಸಂಘಟನೆಯನ್ನು ಆದಷ್ಟು ಬೇಗನೆ ನಿಷೇಧಿಸಬೇಕು ಹಾಗೂ ಕರಾಳ ದಿನಾಚರಣೆಗೆ ನಾವು ಈ ಮೂಲಕ ಮನವಿ ಅರ್ಪಿಸುತ್ತೇವೆ. ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಅವರಿಗೆ ಕರಾಳ ದಿನಾಚರಣೆಯನ್ನು ಆಚರಿಸಲು ಪರವಾನಗಿ ನೀಡಬಾರದು. ಇಲ್ಲಾದರೆ ನಾವು ರಾಜ್ಯಾದ್ಯಂತ ಉಗ್ರವಾಗಿ ನಮ್ಮ ಸಂಘಟನೆ ವತಿಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಅವರಿಗೆ ಎಚ್ಚರಿಕೆ ನೀಡಿ. ಪಶ್ಚಿಮ ಬಂಗಾಳದಲ್ಲಿ ನಡೆದ ಹಿಂದೂ ಕುಟುಂಬ ಹತ್ಯೆ ಖಂಡನೀಯ. ಹಿಂದೂ ಕುಟುಂಬದ ಹತ್ಯೆಯನ್ನ ಯಾವುದೇ ಧರ್ಮದವರು ಮಾಡಲಿ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಶ್ರೀರಾಮ ಸೇನೆ ಹಿಂದೂಸ್ತಾನ ವತಿಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಶ್ರೀರಾಮ ಹಿಂದೂಸ್ತಾನ ಸೇನೆ ವತಿಯಿಂದ ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಮಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ನಡೆದ ಆರ್ಎಸ್ಎಸ್ ಕುಟುಂಬದ ಮೇಲಿನ ಹಲ್ಲೆ ಖಂಡಿಸಿ ಘೋಷಣೆ ಕೂಗಿ ಅಪರ ಜಿಲ್ಲಾಧಿಕಾರಿ ಅಶೋಕ್ ದುರ್ದುಂಡಿ ಅವರ ಮೂಲಕ ಮನವಿ ಸಲ್ಲಿಸಿದರು. ಶ್ರೀರಾಮ ಹಿಂದೂಸ್ತಾನ ಸೇನೆ ಸಂಸ್ಥಾಪಕ ರಮಾಕಾಂತ್ ಗುಂಡಿಸ್ಕೂರ್ ಮಾತನಾಡಿ, ನಮ್ಮ ಸ್ವಯಂ ಸೇವಕರಾದ ಗೋಪಾಲ್ ಪಾಲ್ ಹಾಗೂ 8 ಗರ್ಭಿಣಿಯಾಗಿದ್ದ ಅವರ ಹೆಂಡತಿಯನ್ನ ಮತ್ತು 6 ಮಗುವನ್ನ ಅತಿ ಕ್ರೂರವಾಗಿ ಕೊಲೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ದೇಶದ್ರೋಹಿಗಳು ಹಿಂದೂ ಕುಟುಂಬವನ್ನ ಗುರಿಯಾಗಿಸಿ ಕೊಲೆ ಮಾಡಿ ಕ್ರೂರತ್ವ ಮೆರೆತಿದ್ದಾರೆ. ಇದನ್ನ ನೋಡಿದರೆ ದೇಶದಲ್ಲಿ ಹಿಂದೂವಾಗಿ ಹುಟ್ಟುವುದೇ ತಪ್ಪೆಂದು ಅನಿಸುತ್ತಿದೆ. ಈ ಕೃತ್ಯವನ್ನ ಯಾರೇ ಮಾಡಿರಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಭರತ್ ಪಾಟೀಲ್, ಸುಹಾಸ್ ಚೌಗ್ಲೆ, ಪರಶುರಾಮ್ ಶ್ರೀಕಾಂತ್ ಸೇರಿದಂತೆ ಅನೇಕರು ಇದ್ದರು. ಒಂದು ಆರ್ಎಸ್ಎಸ್ ಸ್ವಯಂ ಸೇವಕ ಮನೆ ಮೇಲೆ ಅಟ್ಯಾಕ್ ಮಾಡಿ ಅವರು ಒಂದು ಸ್ವಯಂ ಸೇವಕ ಸಂಘದ ಒಂದು ಕಾರ್ಯಕರ್ತರ ಹತ್ಯೆ ಆಯಿತು, ಹತ್ಯೆ ಮಾಡಿದ್ರು. ಅದ್ರ ಜೊತೆಗೆ ಅವ್ರು ಒಂದು 6 ಒಂದು ಸಣ್ಣ ಹುಡುಗಾಯಿತು, ಅದರದನ್ನು ಕೊಲೆ ಮಾಡಿದರು. ಆದ ನಂತರ ಒಂದು ಆ ಹುಡುಗದ ಆಯಿ ಐದೇನೋ ಅದು ಹತ್ಯೆ ಮಾಡಿದರು. ಅದು ಇಷ್ಟು ಕ್ರೂರ ಹತ್ಯೆ ಮಾಡಿದ್ರ ಅಂದರೆ ಅದು ನಾವು ವಿಚಾರ ಮಾಡುವಂಥ ವಿಷಯದಲ್ಲಿ ನಾವು ಇಲ್ಲ. ಈ ಆ ಒಂದು 8 ಗರ್ಭವತಿ ಮಾತೇದ ಒಂದು ಹತ್ಯೆ ಆಗತ್ತೆ. ಅವು ಅವು ಹೊಟ್ಟಿನಲ್ಲಿ ಒಂದು ಕೂಸು ಇರುತ್ತೆ, ಆ ಕೂಸು ಸಹಿತ ಅವರು ಅವ್ರ ಕೂಸು ಮತ್ತು ಅಮ್ಮಂದ ಹತ್ಯೆ ಆಗತ್ತೆ, ಆ ಹತ್ಯೆ ಮಾಡಿದ್ದಾರೆ. ಯಕ್ಸಂಬಾ ನಗರದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಜನತಾ ದರ್ಶನ ನಡೆಸಿದರು. ಅವರ ವಿವಿಧ ಬೇಡಿಕೆಗಳ ಮನವಿ ಪತ್ರಗಳನ್ನು ಸ್ವೀಕರಿಸಿ ಅವುಗಳನ್ನು ಆದಷ್ಟು ಬೇಗ ಈಡೇರಿಸಲು ಶ್ರಮಿಸುವುದಾಗಿ ಈ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಭರವಸೆ ನೀಡಿದರು. ಕೆಆರ್ಪೇಟೆಯ ಮಾಕವಳ್ಳಿಯ ಕೋರಮಂಡಲ ಸಕ್ಕರೆ ಕಾರ್ಖಾನೆ ವಿರುದ್ಧ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದರು. ಕೆಆರ್ಪೇಟೆ ತಾಲೂಕಿನ ಕಬ್ಬನ್ನ ಒಪ್ಪಿಗೆ ಪಡೆದು 15-16 ತಿಂಗಳಾದರೂ ಕಟಾವು ಮಾಡುತ್ತಿಲ್ಲ ಎಂದು ತೆಂಗಿನಘಟ್ಟ ಕೋರಮಂಡಲ ಸಕ್ಕರೆ ಕಾರ್ಖಾನೆ ಕಚೇರಿಗೆ ಬೀಗ ಜಡಿದು 100 ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಕಬ್ಬು ವಿಭಾಗದ ಹಿರಿಯ ಅಧಿಕಾರಿ ಕೆ ಬಾಬುರಾಜ್ ಭೇಟಿ ನೀಡಿ ರೈತರನ್ನ ಸಮಾಧಾನ ಪಡಿಸಲು ಯತ್ನಿಸಿದರು. ರೈತರು ಅಧಿಕಾರಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದು, ಮೊದಲು ತಾಲೂಕಿನ ಕಬ್ಬನ್ನ ಕೊಳ್ಳಬೇಕು, ಇಲ್ಲವಾದರೆ ನಿಮ್ಮ ಕಾರ್ಖಾನೆಯಿಂದ ತಾಲೂಕಿನ ಎಲ್ಲ ರೈತರಿಗೂ ವಿಷವನ್ನ ನೀಡಿಬಿಡಿ, ಇಲ್ಲವಾದರೆ ನಿಮ್ಮ ಕಾರ್ಖಾನೆ ನಿಲ್ಲಿಸಿ, ರೈತ ಇದ್ದರೆ ಮಾತ್ರ ಕಾರ್ಖಾನೆ ನೀವುಗಳು ಒಪ್ಪಿಗೆ ತೆಗೆದುಕೊಂಡು ನಾಟಕವಾಡುತ್ತಿದ್ದೀರಾ, ಅಲ್ಲದೆ ಈ ಕಚೇರಿಯ ಮೇಲ್ವಿಚಾರಕ ಅಧಿಕಾರನ ಕೆಲಸದಿಂದ ಕಿತ್ತು ಹಾಕಿ ರೈತರೊಂದಿಗೆ ಕೆಲಸ ಮಾಡಬೇಕಾದ ಅಧಿಕಾರಿ ರೈತರ ಮೇಲೆ ದರ್ಪ ತೋರುತ್ತಾರೆ ಎಂದು ಆಗ್ರಹಿಸಿದರು. ಇವತ್ತು ಹಾಕಿಸ್ಬೇಕು, ಮಾಡ್ತಿಲ್ಲ. ಇವತ್ತು ಇವನು ಹೋಗ್ಬೇಕು ಹೊರಗಡೆ, ಎಲ್ಲಿಗೆ ಹಾಕೋದ್ರೆ ನಮಗೆ ಗೊತ್ತಿಲ್ಲ. ಇವನು ಈಗಲೇ ಹಾಕ್ಬಿಡು, ನಮ್ಗೆ ಸ್ವಲ್ಪ ದಕ್ಷ ತಿರ್ಬೇಕು, ಗುಂಡಿಗೆ ನನ್ನಂಗೆ ಮಾತಾಡೋ ಅಂತ ನಿಮ್ಮ ಹೆದರ್ಸ್ಬಿಟ್ಟು ಈ ಥರ ಅಂತ ನಾವು ನಿನ್ನ ಮುಂದ್ಗಡೆ ನಾನು ತಲೆ ಕೆರೆದಾಡಿದ್ರೆ ನನ್ನ ಚಪ್ಪ ನಂದು 20 ಕಬ್ಬ ಅಲ್ಲಿ ಇರ್ತದೆ. ಸರಿ ಅದಕ್ಕೆ ಉತ್ತರ ಕೊಡಿಗ.
ನರ್ಸ್ಗಳು ಹೊರವ್ಯಾಪ್ತಿ ಏನು ತರ್ತಾ ಇದ್ದಾರೆ ಕಪ್ಪನ ಈ ಕಡೆ ಏನು ಹೀಗೆ ಹೊಳೆ ನರ್ಸೀಪುರ ಮತ್ತು ಚನ್ನಾಯಪಟ್ಟಣ ಭಾಗದಲ್ಲಿ ಅಲ್ಲಿ ಯಾವ್ದನ್ನ ಬ್ಯಾಚಸ್ ಇದ್ರೆ ಇಮಿಡಿಯೇಟ್ ಶಿಫ್ಟ್ ಮಾಡ್ಬಿಟ್ಟು ಯಾವ್ದನ್ನ ಇದ್ರೆ ಶಿಫ್ಟ್ ಮಾಡಿಬಿಡಿ ಒಳಗಡೆಗೆ ಶಿಫ್ಟ್ ಮಾಡಿಬಿಟ್ಟು ನಿಮ್ಮ ಜುಲೈ ಕಪ್ ಆಗತ್ತಂತ ಹೊರಗಡೆ ಹೋಗ್ಬೋದು. ಏನಿದೆಯೋ ಜುಲೈ ಮುಗಿಸ್ಕೊಂಡ್ಮೇಲೆ ನಿಮ್ದು ಆಗಸ್ಟ್ ಎಷ್ಟಿದೆ, ಆಗಸ್ಟ್ 35 ಪ್ಲಾಟ್ ಇದೆ, ಸೆಪ್ಟೆಂಬರ್ 15 ಪ್ಲಾಟ್ ಇದೆ, ಅಕ್ಟೋಬರ್ 18 ಪ್ಲಾಟ್ ಇದೆ. ಸೊ ನಿಮಗೆ ಜುಲೈ ಮತ್ತು ಆಗಸ್ಟ್ ಮುಗಿಸ್ಕೋಬೇಕು. ಮುಗಿಸ್ಕೊಡೋ ತನಕ ಆ ಹೊರವ್ಯಾಪ್ತಿನಲ್ಲಿ ಏನು ಬ್ಯಾಚ್ಗೆ ಒಂದೆರಡು ಏನು ಇದಾವೆ ಒಳಗಡೆ ಹಾಕೊಂಡು ಹೋಗ್ತೀವಿ. ಎಂಇಎ ಸಂಘಟನೆಗೆ ಕರಾಳ ದಿನಾಚರಣೆಗೆ ರಾಜ್ಯ ಸರ್ಕಾರ ಅನುಮತಿ ನೀಡಬಾರದು ಎಂದು ಆಗ್ರಹಿಸಿ ಹಲವಾರು ಸಂಘಟನೆಯ ಮುಖಂಡರು ಮನವಿ ಸಲ್ಲಿಸಿದರು. ಕನ್ನಡ ರಾಜ್ಯೋತ್ಸವ ನವೆಂಬರ್ 1ರಂದು ರಾಜ್ಯಾದ್ಯಂತ ಕನ್ನಡಿಗರು ಆಚರಿಸಿ ಸಂಭ್ರಮಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರಾಳ ದಿನಾಚರಣೆ ಆಚರಿಸುತ್ತದೆ. ರಾಜ್ಯ ಸರ್ಕಾರ ಇದಕ್ಕೆ ಅನುಮತಿ ನೀಡಬಾರದು. ಬೆಂಗಳೂರು ಪುನರ್ಭವನ ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಫುಲ್ಲಾದೇವಿ ಪ್ರಧಾನ ಕಾರ್ಯದರ್ಶಿ, ಮಹಿಳಾ ಘಟಕ ಸೋನು, ವಿಜಯಲಕ್ಷ್ಮಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಸೇರಿದಂತೆ ಅನೇಕರು ಇದ್ದರು. ನಾವು ನವೆಂಬರ್ 1ನೇ ತಾರೀಕು ಏನು ಇಡೀ ಕರ್ನಾಟಕದಾದ್ಯಂತ ನಾವು ಕನ್ನಡೋತ್ಸವನ ಅದ್ಧೂರಿಯಿಂದ ಆಚರಿಸ್ತಾ ಇರ್ತೀವಿ. ಆದ್ರೆ ನಮ್ಮ ಗಡಿ ಆದಂತ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಮಾಡಿದಂತ ಒಂದು ಸಂಘಟನೆ ನಮ್ಮ ಕರ್ನಾಟಕದಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿತ್ತು, ನೋಂದಣಿ ಮಾಡಿಸಿದ್ದು ನಮ್ಮ ಕನ್ನಡ ವಿರುದ್ಧ ಜನರನ್ನ ಒಂದು ಹೊರಗೊಳಿಸ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲರನ್ನ ಸಹೋದರಿಂದ ಮಾತಾಡುತ್ತಾರೆ. ನಮ್ಮ ಕನ್ನಡದವರು ಯಾವುದೇ ಜಾತಿ ಭೇದ ಯಾವುದೋ ತಾರತಮ್ಯ ಇಲ್ಲದೆ ರಾಜದವರು ನಾವು ಹೋರಾಟ ಮಾಡ್ತಾ ಚೆನ್ನಾಗಿ ಸಂಸ್ಕರಿಸಿದ್ರು ಮಾತಾಡ್ತೀವಿ. ಆದ್ರೆ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಬೆಳಗಾವಿ ನಾಡಿನಲ್ಲಿ ಕನ್ನಡ ಮತ್ತು ಮರಾಠಿಗರ ಮಧ್ಯೆ ದಿಢೀರ್ನೇ ಮದ್ದೂರು ತಾಲೂಕಿನ ಕಚೇರಿಗೆ ಕಂದಾಯ ಸಚಿವ ಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರತಿಯೊಂದು ಕೆಲಸಕ್ಕೂ ಲಂಚ ನೀಡಬೇಕು, ಸರಿಯಾದ ಸಮಯಕ್ಕೆ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ, ತಿಂಗಳಿಗೆ ಒಬ್ಬರು ತಹಸೀಲ್ದಾರ್ ಬರುತ್ತಾರೆ ಹಾಗೂ ಕಚೇರಿ ಇನ್ನೂ ಮುಂತಾದ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮತ್ತು ಮದ್ದೂರು ತಾಲೂಕು ಕಚೇರಿಗೆ ಭೇಟಿ ನೀಡಿ ಆರ್ ಅಶೋಕ್ ಪರಿಶೀಲಿಸಿದರು. ಕಚೇರಿಯ ವಿವಿಧ ಶಾಖೆಗಳಿಗೆ ತೆರಳಿ ಸಿಬ್ಬಂದಿಗಳ ಬ್ಯಾಗ್, ಲಾಕರ್, ಟೇಬಲ್ಗಳನ್ನು ಪರಿಶೀಲನೆಗೆ ಸಚಿವರೇ ಸ್ವಯಂ ಮುಂದಾದರು. ಸಚಿವರು ತಪಾಸಣೆ ಮಾಡುತ್ತಿದ್ದಂತೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಎದೆಯಲ್ಲಿ ನಡುಕ ಉಂಟಾಗಿತ್ತು. ನಂತರ ಸಾರ್ವಜನಿಕರು ಸಚಿವರುಗಳಿಗೆ ದೂರುಗಳು ಸುರಿಮಳೆಯನ್ನು ಹರಿಸಿದರು. ಇದೇ ವೇಳೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಜಿಲ್ಲಾಧಿಕಾರಿ ವೆಂಕಟೇಶ್, ಅಪರ ಜಿಲ್ಲಾಧಿಕಾರಿ ಯೋಗೇಶ್ ಸೇರಿದಂತೆ ಅನೇಕರು ಇದ್ದರು. ಇಂಡಿ ಪಟ್ಟಣದಲ್ಲಿ ರೌಡಿಗಳು ಬಾಲ ಬಿಚ್ಚುವಂತಿಲ್ಲ, ಬಾಲ ಬಿಚ್ಚಲು ಪ್ರಯತ್ನಿಸಿದ್ದರೆ ಸುಮ್ಮನೆ ಬಿಡುವುದಿಲ್ಲ ಎಂದು ರೌಡಿಗಳಿಗೆ ಇಂಡಿ ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಪ್ಪ ಪೂಜಾರಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇಂಡಿ ಪಟ್ಟಣದಲ್ಲಿ ರೌಡಿಗಳು ಬಾಲ ಬಿಚ್ಚುವಂತಿಲ್ಲ, ಬಾಲ ಬಿಚ್ಚಲು ಪ್ರಯತ್ನಿಸಿದ್ದರೆ ಸುಮ್ಮನೆ ಬಿಡುವುದಿಲ್ಲ ಎಂದು ರೌಡಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ ಇಂಡಿ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಪ್ಪ ಪೂಜಾರಿ. ಪಟ್ಟಣದಲ್ಲಿ ಮಟಕ ದಂಧೆಯು ಯಾವುದೇ ಮೂಲೆಯಲ್ಲಿ ನಡೆಯಲಾರದಂತೆ ನಿಗಾ ವಹಿಸಲು ಪೊಲೀಸ್ ಸಿಬ್ಬಂದಿಗಳ ಜೊತೆಯಲ್ಲಿ ಮಾತನಾಡಿದ್ದೇನೆ, ಅದಕ್ಕೆ ಕಂಡು ಬಂದರೆ ಮುಲಾಜಿಲ್ಲದೆ ಕಾನೂನಿನ ಕ್ರಮ ಕೈಗೊಳ್ಳುತ್ತೇನೆ, ಅಲ್ಲದೆ ನಾನು ಬಂದ ಮೇಲೆ ಸುಗಮ ಸಂಚಾರಿಯೇ ಬಗ್ಗೆ ಶೇಕಡ 70% ಸರಿಪಡಿಸಲಾಗಿದೆ, ಇನ್ನು 30% ಮಾಡಬೇಕಾಗಿದೆ. ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸುಗಮ ಸಂಚಾರಿ ವ್ಯವಸ್ಥೆಯನ್ನು ನೀಡುತ್ತೇನೆ ಎಂದು ಹೇಳಿದರು. ಮಟ್ಕ ಯಾವ ನಡೆಯಲ್ಲ ಇಲ್ಲಿ ನಮ್ಮಲ್ಲಿ ನಡೆಯಲ್ಲ, ನಾಲ್ಕು ದಿವಸಕ್ಕೆ ಬಂದು ಯಾವ ಕಾರಣಕ್ಕೂ ಮಟ್ಕ ನಡೆಯಲ್ಲ, ಮಾಡ ಕೊಡೋದು ಇಲ್ಲ, ನನ್ನ ಕೇಸ್ ಆಗ್ತೀನಿ ಡೈರೆಕ್ಟ್. ಈಗ ಏನಿದ್ರೆ ನೀವು ಇನ್ಫಾರ್ಮೇಶನ್ ಇದ್ರೆ ನೀವು ಕೊಡಿ, ನಾನು ನಾನು ಡೈರೆಕ್ಟ್ ಅರೇಂಜ್ ಮಾಡ್ತೀನಿ. ಹಲವಾರು ಸಮಸ್ಯೆಗಳು ಅದಾವು, ಮಟ್ಕ ನಡೆಯಬಿಡಲ್ಲ. ಹ್ಞೂ, ಹೇಳ್ತಾ ಇದ್ದೀನಿ. ಜೀವನ ಗೊತ್ತಿದ್ದು ನಾನು ತುಂಬಾ ಪರಿಚಯ ನಾನು ಇಲ್ಲಿ ಬೆಳೆದಿದ್ದು.
ಹರಿಹರ ನಗರದಲ್ಲಿ ಲಂಬಾಣಿ ಜನಾಂಗದವರು ಧಾರ್ಮಿಕ ಹಬ್ಬವಾದ ತೀಜ್ ಅನ್ನ ಸಂಭ್ರಮ ಸಡಗರದಿಂದ ಆಚರಿಸಿದರು. ಸಸಿ ಹಬ್ಬದ ಆಚರಣೆಯು ವಿಶಿಷ್ಟವಾಗಿದೆ. ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿಯ ಗುಡಿಯ ಪೂಜಾರಿಯಾದ ಮೂರ್ತಿ ನಾಯಕ್ ಗುಡಿಗೆ ಬಂದ ಪ್ರತಿಯೊಬ್ಬರಿಗೆ 9 ಗೋಧಿ ಕಾಳುಗಳನ್ನು ನೀಡುತ್ತಾರೆ. ಹೀಗೆ ದುರ್ತ 9 ಗೋಧಿ ಕಾಳುಗಳನ್ನು ಮತ್ತೊಂದಿಷ್ಟು ಕಾಳುಗಳನ್ನು ಹುತ್ತದ ಮಣ್ಣಿನ ಜೊತೆ ಸೇರಿಸಿ ಮೊಳಕೆ ಬಿಡಲು ಹದ ಮಾಡಿ ಬಿದಿರಿನ ಬುಟ್ಟಿಯಲ್ಲಿ ದೇವಸ್ಥಾನದಲ್ಲಿಟ್ಟಿರುವುದು. ಈ ಪುಟ್ಟಿಗೆ 9 ದಿನದ ತನಕ ಬೆಳಿಗ್ಗೆ ಮತ್ತು ಸಂಜೆ ಬಹಳ ಮಡಿಯಿಂದ ತುಂಬಿದ ಬಿಂದಿಗೆ ನೀರನ್ನು ಹಾಕುತ್ತಾರೆ. ಈ ಕ್ರಿಯೆಯಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಭಾಗವಹಿಸುವವರು ಕುವರಿಯರು ಅಂದರೆ ಕನ್ಯೆಯರು. ತೀಜ್ ಹಬ್ಬದ ಮುಖ್ಯ ಘಟ್ಟ ಆರಂಭವಾಗುವುದು ಮಂಗಳವಾರ ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿಯ ಗುಡಿಯ ಮುಂದೆ ಕಾಟಿ ಧ್ವಜವನ್ನು ಪ್ರತಿಷ್ಠಾಪಿಸುತ್ತಾರೆ. ಕೆಂಪು ಹಳದಿ ಬಣ್ಣಗಳುಳ್ಳ ಕಾಟಿ ಧ್ವಜ, ನಂತರ ಸಾಂಪ್ರದಾಯಿಕ ಆಚರಣೆಗಳು ನಡೆಯುತ್ತವೆ. ಇಡೀ ರಾತ್ರಿ ಭಜನೆ ಹಾಡು ಕುಣಿತ ನಡೆಯುತ್ತದೆ. ಹೆಣ್ಣು ಗಂಡು ಭೇದವಿಲ್ಲದೆ ದೇವರ ಪ್ರಾರ್ಥನೆ ಮಾಡುತ್ತಾರೆ. ರಾತ್ರಿಯಿಡೀ ಜಾಗರಣೆ ಮಾಡುತ್ತಾರೆ. ಬುಧವಾರ ಬೆಳಿಗ್ಗೆ ತಾಂಡಾದ ಪ್ರಮುಖರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು. ಮಧ್ಯಾಹ್ನ 4 ಗಂಟೆ ನಂತರ ದೇವಸ್ಥಾನದಲ್ಲಿ ಹಾಕಿರುವ ತೀಜ್ ಬುಟ್ಟಿಗಳನ್ನು ಸುಂದರವಾಗಿ ಶೃಂಗರಿಸಿಕೊಂಡು ಹೊಸ ಉಡುಗೆ ತೊಡುಗೆಗಳೊಂದಿಗೆ ಅಲಂಕೃತರಾದ ಕುವರಿಯರು ತಲೆ ಮೇಲೆ ಹೊತ್ತುಕೊಂಡು ತಾಂಡಾದ ಪ್ರಮುಖ ಬೀದಿಗಳಲ್ಲಿ ಸಂಗಡಿಗರೊಂದಿಗೆ ಸಾಗುತ್ತಾ ನಂತರ ದೇವರ ಗುಡಿಯ ಅಂಗಳಕ್ಕೆ ಬಂದು ಹಾಡಿ ಲಂಬಾಣಿ ಹಾಡುಗಳಿಗೆ ಕುಣಿದು ಹೆಜ್ಜೆ ಹಾಕಿದರು. ಊರಿನ ನಾಯಕರಾದ ಕಾರಬಾರಿ ಡಾವೋ ಹಿರಿಯರೆಲ್ಲರೂ ಸೇರಿ 9 ಬುಟ್ಟಿಗಳಿಂದ ತೀಜ್ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ದೇವರಿಗೆ ಅರ್ಪಿಸಿ ನಂತರ ಎಲ್ಲಾ ಹೆಂಗಸರು ಮತ್ತು ಕನ್ಯಾಮಣಿಗಳಿಂದ ತೀಜ್ ಬುಟ್ಟಿಯಿಂದ ಬೇರ್ಪಡಿಸುತ್ತಾರೆ. ನಂತರ ಗುಡಿಯ ಮುಂದೆ ಸೇರಿರುವ ಎಲ್ಲಾ ಹಿರಿಯರು ಕಿರಿಯರಿಗೆ ಒಬ್ಬರಿಗೊಬ್ಬರು ತೀಜ್ ಹಚ್ಚಿಕೊಂಡು ನಮಸ್ಕರಿಸುತ್ತಾ ವಿಜೃಂಭಣೆಯಿಂದ ರಾತ್ರಿ 8 ಗಂಟೆಯವರೆಗೆ ಹಾಡುತ್ತಾ ಕುಣಿಯುತ್ತಾ ತೀಜ್ ಹಬ್ಬ ಆಚರಿಸುತ್ತಾರೆ. ಬನ್ನಿ ಹಬ್ಬದಂತೆ ಈ ಹಬ್ಬ ಆಚರಣೆಯಲ್ಲಿಯೂ ಪರಸ್ಪರರಿಗೆ ತೀಜ್ ಹಚ್ಚಿಕೊಂಡು ಬಾಳು ಯಾವತ್ತು ಹಸನಾಗಲಿ ಒಳ್ಳೆಯದಾಗಲಿ ಎಂದು ಹಾರೈಸಲಾಗುತ್ತೆ. ಹರಿಹರ ನಗರದ ಭಾರತ್ ಆಯಿಲ್ ಮಿಲ್ ಕಾಂಪೌಂಡ್ನಲ್ಲಿ ಅನುಮಾನಾಸ್ಪದ ಸಾವನ್ನಪ್ಪಿದ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ ಎಂದು ಪರಿಗಣಿಸಿದ್ದು ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಭಾರತ್ ಆಯಿಲ್ ಮಿಲ್ ಕಾಂಪೌಂಡಿನ ವಾಸಿಗಳಾದ ತರ್ಗಾರ್ ಕೆಲಸಗಾರ ನಾಗರಾಜ್, ತಂದೆ ಬಸವರಾಜಪ್ಪ, ಹಮಾಲಿ ಕೆಲಸಗಾರ ರಮೇಶ್, ಹಮಾಲಿ ಕೆಲಸಗಾರ ಮಾರುತಿ ತಂದೆ ಬಸವರಾಜಪ್ಪ, ನೃತ್ಯ ಕಲಾವಿದ ರಾಘವೇಂದ್ರ ಬಂಧಿತ ಆರೋಪಿಗಳು. ಅಕ್ಟೋಬರ್ 14 ಸಂಜೆ 6:30 ಅಕ್ಟೋಬರ್ 15 ಬೆಳಗ್ಗೆ 9:30 ಮಧ್ಯದ ಅವಧಿಯಲ್ಲಿ ಯಾರೋ ದುಷ್ಕರ್ಮಿಗಳು ದೊಡ್ಡಬಾತಿ ಗ್ರಾಮದ ಹರೀಶ್ನನ್ನ ನಗರದ ಭಾರತ್ ಆಯಿಲ್ ಮಿಲ್ ಕಾಂಪೌಂಡ್ ಹತ್ತಿರ ಯಾವುದೋ ದುರುದ್ದೇಶದಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಹರಿಹರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅನೈತಿಕ ಸಂಬಂಧದ ಕಾರಣ ಆರೋಪಿಗಳಾದ ನಾಗರಾಜ್, ಮಾರುತಿ, ರಾಘವೇಂದ್ರ ಸಹೋದರಿ ಜೊತೆಗೆ ಹರೀಶ್ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾನೆಂಬ ಅನುಮಾನದ ಮೇರೆಗೆ ರಮೇಶ್ ನಾಯಕನ ಜೊತೆಗೆ ಸೇರಿ ಕೊಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಎಸ್ಪಿ ಹನುಮಂತರಾಯ, ಹೆಚ್ಚುವರಿ ಎಸ್ಪಿ ರಾಜೀವ್, ಗ್ರಾಮಾಂತರ ಡಿಎಸ್ಪಿ ಮಂಜುನಾಥ್ ಗಂಗಲಿವರ ಮಾರ್ಗದರ್ಶನದಲ್ಲಿ ಸಿಪಿಐ ಗುರುನಾಥ್ ಐಎಎಸ್ ನೇತೃತ್ವದಲ್ಲಿ ತಂಡವಾದ ನಗರ ಠಾಣಾ ಪಿಎಸ್ಐ ರವಿಕುಮಾರ್ ಡಿ ಹಾಗೂ ಸಿಬ್ಬಂದಿ ಲಿಂಗರಾಜ್, ಪ್ರಕಾಶ್, ಮಂಜುನಾಥ್, ದ್ವಾರಕೀಶ್, ದಿಲೀಪ್ ಸಿರಿಗೇರಿ, ದೇವರಾಜ್, ಶಿವರಾಜ್, ಶಿವಪದ್ಮ, ಮುರಳೀಧರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದು 24 ಗಂಟೆಯ ಒಳಗಾಗಿ ಆರೋಪಿಗಳ ಬಂಧಿಸಿದ ಹಿನ್ನೆಲೆಯಲ್ಲಿ ತಂಡಕ್ಕೆ ಎಸ್ಪಿ ಬಹುಮಾನ ಘೋಷಿಸಿದ್ದಾರೆ. ಆದಿಕವಿ ಪಂಪ ಅವರ ಸ್ತಬ್ಧ ಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ. ಸಂಸ್ಕೃತಿ ಪರಂಪರೆಯನ್ನು ಅನಾವರಣಗೊಳಿಸುವ ಮೈಸೂರು ದಸರಾ ಉತ್ಸವದಲ್ಲಿ ಆದಿಕವಿ ಪಂಪನ ತಪ್ಪಾದ ಸ್ತಬ್ಧ ಚಿತ್ರ ನಿರ್ಮಿಸಿ ಜೈನ ಸಮುದಾಯಕ್ಕೆ ತುಂಬಾ ಅಸಮಾಧಾನ ಬೇಸರವನ್ನು ಉಂಟು ಮಾಡಿದ್ದಾರೆಂದು ಹೇಳಿದರು. ಇತ್ತೀಚೆಗೆ 2019 ಸಾಲಿನ ಮೈಸೂರು ದಸರಾ ಉತ್ಸವದಲ್ಲಿ ವಿವಿಧ ಜಿಲ್ಲೆಯ ಜಿಲ್ಲಾಡಳಿತದಿಂದ ಸ್ತಬ್ಧ ಚಿತ್ರಗಳನ್ನು ನಿರ್ಮಿಸಲಾಗಿತ್ತು. ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾಡಳಿತ ನಿರ್ಮಿಸಿದ ಸ್ತಬ್ಧ ಚಿತ್ರ ಅಣ್ಣಿಗೇರಿಯ ಅಮೃತೇಶ್ವರ ದೇವಸ್ಥಾನ ಆದಿಕವಿ ಪಂಪ ಅವರ ಚಿತ್ರ ನಿರ್ಮಿಸಿದ್ದರು. ಪಂಪ ಅವರು ಒಂದು ಪ್ರತಿಷ್ಠಿತ ಜೈನ ಸಮುದಾಯಕ್ಕೆ ಸೇರಿದವರಾಗಿದ್ದು ಇವರಿಗೆ ಹಣೆಗೆ ವಿಭೂತಿ ಹಾಗೂ ಕೈಯಲ್ಲಿ ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕಿ ಸಂಪೂರ್ಣ ವೇಷಭೂಷಣಗಳನ್ನು ತಪ್ಪಾಗಿ ಚಿತ್ರಿಸಿ ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನು ಮೂಡಿಸಿದ್ದಾರೆ. ಆದ್ದರಿಂದ ತಪ್ಪು ಮಾಡಿದ ಧಾರವಾಡ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕರ್ತವ್ಯದಲ್ಲಿ ನಿಷ್ಕಾಳಜಿ ವಹಿಸಿದ್ದಾರೆ. ಅಂತಹ ಅಧಿಕಾರಿಯನ್ನ ಕೂಡಲೇ ಧಾರವಾಡ ಜಿಲ್ಲಾಧಿಕಾರಿಗಳು ತಪ್ಪು ಮಾಡಿದವರಿಗೆ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯದಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಜೈನ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಮಾರುತಿ ಮಲ್ಲಾಡದ್ ಹಾಗೂ ಕರ್ನಾಟಕ ರಾಜ್ಯ ಯುವಜನ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ಮಹಾಂತೇಶ್ ಮದನೂರ್, ಭಾರತೀಯ ಜೈನ ಮಿಲನ್ ಗದಗ್ ಜಿಲ್ಲಾ ಕಾರ್ಯದರ್ಶಿಗಳಾದ ಮಹಾವೀರ್ ಅಂಬಣ್ಣವರ್, ಕರ್ನಾಟಕ ರಾಜ್ಯ ಭೋವಿ ಯುವ ವೇದಿಕೆ ಗದಗ್ ಜಿಲ್ಲಾ ಅಧ್ಯಕ್ಷರಾದ ಆನಂದ ಲಕ್ಷ್ಮಿ ಗುಡಿ, ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಗದಗ್ ಜಿಲ್ಲಾ ಅಧ್ಯಕ್ಷರಾದ ಮತ್ತು ಚೌಡಣ್ಣವರ್, ಕರ್ನಾಟಕ ರಾಜ್ಯ ಯುವಜನ ಸೇನೆ ಗದಗ್ ಶಹರ್ ಘಟಕದ ಅಧ್ಯಕ್ಷರಾದ ಮಹಿಬೂಬ್ ಸಾಬ್ ಕೆ ನವಲಗುಂದ ಇವರು ಗದಗ್ ಜಿಲ್ಲಾಧಿಕಾರಿಗಳಿಂದ ಮಂತ್ರಿಗಳಿಗೆ ಹಾಗೂ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದಸರಾ ಜಂಬೂ ಸವಾರಿಯ ಸ್ತಬ್ಧ ಚಿತ್ರ ಮೆರವಣಿಗೆಯಲ್ಲಿ ನಮ್ಮ ಕನ್ನಡದ ಆದಿಕವಿ ಪಂಪರವರ ಸ್ತಬ್ಧ ಚಿತ್ರ ಮೆರವಣಿಗೆಯಲ್ಲಿ ಅವರ ವೇಷಭೂಷಣಗಳಿಗೆ ಅವಮಾನ ಮಾಡಿದ್ದು ಜಿಲ್ಲಾ ಗದಗ ಜಿಲ್ಲಾ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ
ಮನವಿ ಸಲ್ಲಿಸಲಾಯಿತು. ಈ ಒಂದು ಘಟನೆಗೆ ಕಾರಣನಾದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಕನ್ನಡ ಪರ ಹೋರಾಟಗಾರರು ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಿಕೊಳ್ಳೋದು. ಈ ಒಂದು ಘಟನೆಯಿಂದ ತಪ್ಪಿಗಸ್ಥ ಅಧಿಕಾರಿಗಳು ಕರ್ನಾಟಕದ ಇತಿಹಾಸವನ್ನು ಧಕ್ಕೆ ಉಂಟು ಮಾಡಿದ್ದಾರೆ. ತಪ್ಪಿಗಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಆದಿಕವಿ ಕನ್ನಡದ ಕವಿ ಪಂಪರವರನ್ನು ಗೌರವಿಸಬೇಕೆಂದು ಇದೇ ವತಿ ನ್ಯೂಸ್ ಅಪ್ಡೇಟ್ಸಿಗೆ ನೋಡ್ತಾ ಇರಿ.